ಗಾಡಿ ಬರ್ತಾ ಇದೆ ಓಲಾ ಅಲ್ಲಿ ತಗೊಂಡ್ರೆ ಫ್ರೀ ನಾವೇನಾದ್ರು ಮನೆ ಹತ್ರನೇ ತರಿಸ್ಕೋತೀವಿ ಅಂದ್ರೆ 1000 rupees ಏನೋ ಆಗುತ್ತೆ ಇವರೇ ದೀಪಿಕಾ ಅಂತ ಇದೇ ಅನ್ಸುತ್ತೆ ನಿಂದು ಓಲಾ ಏನಕ್ಕೆ ತಗೊಂಡೆ ಏತರ್ ಬಿಟ್ಟು ಆಸ್ ಅ ಏತರ್ ಓನರ್ ವಾವ್ ಸರಿಗಿದೆ ಚಾರ್ಜರ್ ಹೌದಾ ಚಾರ್ಜಿಂಗ್ ಯುಎಸ್ಪಿ ಚಾರ್ಜಿಂಗ್ ಎಲ್ಲ ಸಿಗುತ್ತೆ ಏತರಲ್ಲ ಅದೆಲ್ಲ ಸಿಗಲ್ಲ ನಾರ್ಮಲ್ ಆಗಿ ಎರಡು ಹೆಲ್ಮೆಟ್ ಇಡ್ಬೋದು ಒಂದು ಹೆಲ್ಮೆಟ್ ಅವ್ರದೇ ಕೊಡ್ತಾರೆ ಇನ್ನೊಂದು ಹೆಲ್ಮೆಟು ಕೊಡ್ತಾರೆ ಈ ತರ ಹಂಪಿ ಇತ್ತು ಅಂದ್ರೆ ಲಗೇಜ್ ಎಲ್ಲ ಎತ್ಕೋಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಏತರಲ್ಲ ಅದೊಂದು ಫ್ಲಾಟ್ ಇದೆಯಲ್ಲ ಅದು ಚೆನ್ನಾಗಿರುತ್ತೆ ಏತರ್ ಇಲ್ಲ ಆಕ್ಟಿವಾ ಎಲ್ಲ ನೋಡಿರ್ಬೋದು ನೀವು ಏತರ್ಗೆ ಚಾರ್ಜಿಂಗ್ ಸ್ಟೇಷನ್ಸ್ ತುಂಬಾ ಇದೆ ಬಟ್ ಓಲಾಗೆ ಹೈಪರ್ ಚಾರ್ಜರ್ ಇಲ್ಲವೇ ಇಲ್ಲ ಎಷ್ಟೋ ಜನ ಓಲಾ ಓನರ್ಸು ತಗೊಂಡಿರೋ ರೀಸನ್ನೇ ಅದು ಅದು ಬಿಟ್ಟರೆ ಇನ್ನೇನು ಇಲ್ಲ ಓಲಾದಲ್ಲಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರು ಇನ್ನೊಂದು ಹೊಸ ವಿಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಅನ್ಕೋತಿರ್ತೀರ ಏನಪ್ಪ ಫುಲ್ ಜೋಶಲ್ಲ ಅವನೇ ಅಂತ ಟೈಟಲ್ಲು ತಮ್ಮನೇಲಿ ನೋಡಿದ್ದೀರ ತಾನೇ ಹೊಸ ಗಾಡಿ ಬರ್ತಾ ಇದೆ ಓಲಾ ಸೊ ಅದರಿಂದ ಫುಲ್ ಜೋಶ್ ಅಂತಲೇ ಹೇಳ್ಬೋದು ಸೊ ನೀವು ಅಂದ್ಕೊಂಡಿರ್ತೀರ ಓಲಾ ನಾನೇ ತೊಗೋತಾ ಇದ್ದೀನಿ ಅಂತ ಅದು ನಾನು ಓಡಿಸ್ತೀನಿ ಗಾಡಿನ ಮೇಜರಾಗಿ ಬಟ್ ಇದು ತೊಗೋತಿವತ್ತು ಬಂದ್ಬಿಟ್ಟು ನನ್ನ ಫ್ರೆಂಡು ದೀಪಿಕಾ ಅಂತ ನೀವು ಇದುವರೆಗೂ ಯಾವತ್ತು ವ್ಲಾಗಲ್ಲಿ ನೋಡೇ ಇರಲ್ಲ ಅವ್ರನ್ನ ಯಾಕಂದರೆ ನಾವು ಯಾವತ್ತೂ ತೋರಿಸೇ ಇಲ್ಲ ಸೊ ಫಸ್ಟ್ ಟೈಮ್ ಅಂದ್ಕೊಳ್ಳಿ ಡೆಬ್ಯೂ ಎಂಟ್ರಿ ನಮ್ಮ ವ್ಲಾಗ್ಗೆ ಅದೇ ಫಸ್ಟ್ ಗಾಡಿ ತೊಗೋತಾ ಇದ್ದೀನಿ ಅಂದು ಅವಳಿಗೋಸ್ಕರನೇ ನಾವು ಎಷ್ಟೊಂದು ಶೋರೂಮ್ ಎಲ್ಲ ಹುಡುಕಿ ಒಂದು 4-5 ಗಾಡಿ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ಆಮೇಲೆ ಕೊನೆಗೆ ಓಲಾ ತೊಗೊಂಡ್ವಿ ಯಾಕಂದರೆ ಮೇಜರಾಗಿ ಓಲಾ ತೊಗೊಂಡಿರೋ ರೀಸನ್ ಬಂದುಬಿಟ್ಟೇ ನಮಗೆ ರೇಂಜು ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿದೆ ಓಲಾ ಏನಂತ ಏನು ವರ್ಸ್ಟ್ ಏನಿಲ್ಲ ಏತರು ಸೂಪರ್ ಆಗಿದೆ ಬಟ್ ಇದು ಓಲಾ ನೆಕ್ಸ್ಟ್ ಲೆವೆಲ್ ಆಗಿದೆ ಅದು ನಮ್ಗೆ ತುಂಬ ಇಷ್ಟ ಆಯಿತು ಏತರು ತೊಗೊಳ್ಳದೆ ಓಲಾ ತೊಗೊಂಡಿರೋ ರೀಸನ್ನೇ ಅದು ಮೇಯ್ನಾಗಿ ಆ ಯೂನಿವರ್ಸಿಟಿಲಿ ಒಂದು 50 ಹಂಪ್ ಹಾಕಿರ್ತಾರೆ ಗುರು ಥೂ ಸೊ ಓಲಾ ಬುಕ್ ಮಾಡಿ ಎಷ್ಟು ದಿನಕ್ಕೆ ಡೆಲಿವರಿ ಕೊಟ್ಟರು ಏನು ಕತೆ ಎಲ್ಲ ಕೇಳ್ತಾ ಇರ್ತೀರ ಫುಲ್ ಕ್ಯಾಶ್ ಕೊಟ್ರಾ EMI ಕೊಟ್ರಾ ಎಲ್ಲನೂ ಕೇಳ್ತೀರಾ ಸೊ ಎಲ್ಲ ಹೇಳ್ತೀನಿ ಹೋಗ್ತಾ 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 ಹೇಳ್ತೀನಿ ಫಸ್ಟು ಗಾಡಿ ಡೆಲಿವರಿ ಇದೆಯಂತೆ ಟೈಮ್ ಎಷ್ಟು ಇವಾಗ 2:30 ಎಷ್ಟು 2:25 ಇನ್ನೊಂದು 10-15 ನಿಮಿಷದಲ್ಲಿ ಬಂದ್ಬಿಡುತ್ತಂತೆ ಗಾಡಿ ಸೊ ಅದಕ್ಕೆ ಹೋಗಿ ಎತ್ತಾಕೋ ಬಂದ್ಬಿಡೋಣ ಅಂತ ಮೇಜರಾಗಿ ಈ ಗಾಡಿ ಇನ್ಮೇಯಿಂದ ನಾನು ಯೂಸ್ ಮಾಡ್ತೀನಿ ಯಾಕಂದರೆ ಮನೆ ಹತ್ರ ಎಲ್ಲ ಓಡಾಡೋಕ್ಕೆ ಇಲ್ಲಾಂದರೆ ಈ ಚಿಕ್ಕ ಚಿಕ್ಕದೆಲ್ಲ ಅದು ವಿಡಿಯೋ ಶೂಟ್ಸ್ಗೆಲ್ಲ ಹೋಗಬೇಕಾದ್ರೆ ಅವಾಗೆಲ್ಲ ಎವ್ರಿ ಟೈಮ್ ಬುಲೆಟ್ ಎತ್ಕೊಂಡು ಹೋಗೋ ಬದಲು ಓಲಾ ಎತ್ಕೊಂಡು ಹೋಗ್ಬೋದು ಸೊ ಅದರಿಂದ ನಾನು ಯೂಸ್ ಮಾಡ್ತೀನಿ ಸೊ ನಮ್ಮ ಕ್ಲೋಸ್ ಫ್ರೆಂಡೆ ಅಲ್ವಾ ಆರಾಮಾಗಿ ಕೊಡೋದು ನಮಗೆಲ್ಲ ಏನು ಪ್ರಾಬ್ಲಮ್ ಏನಿಲ್ಲ ಬ್ರೋಲ್ ಸೇವಿಂಗ್ ಅಂತ ಹೇಳ್ಬೋದು ಅಷ್ಟೇ ಅದು ಒಂದೇ ರೀಸನ್ನು ಎಲೆಕ್ಟ್ರಿಕ್ ತೊಗೊಳ್ಳೋದು ಅದು ಬಿಟ್ಟರೆ ಇನ್ನೇನೂ ಇಲ್ಲ ನಾರ್ಮಲ್ ಆ್ಯಕ್ಟಿವನ್ನು ತೊಗೋಬೋದಾಗಿತ್ತು 5G 6G ಯಾವ್ಯಾವ್ದು ಜಿಗಳಿದೆಯಲ್ಲ ಅವೆಲ್ಲ ತೊಗೋಬೋದಾಗಿತ್ತು ಬಟ್ ಎಲೆಕ್ಟ್ರಿಕ್ ತೊಗೊಂಡಿದ್ದು ರೀಸನ್ ಅಂದರೆ ಅದು ಒಂದೇ ಏನಪ್ಪ ಅಂದರೆ ಪೆಟ್ರೋಲ್ ಸೇವ್ ಆಗುತ್ತೆ ಈ ಲೇಡೀಸ್ ಓಡಿಸ್ಬೇಕಾದ್ರೆ ನಾವು ಹಿಂದೆ ಮುಂದೆ ಎಲ್ಲೂ ಇರಲೇಬಾರ್ದು ಗುರು ಅದು ಏನು ಕೆಡ್ದಾಗ ಓಡಿಸ್ತಾರೆ ಗೊತ್ತಾ ಹೋಗೋಣ ಅವ್ರಿಗೆ ಬ್ರೇಕ್ ಯಾವಾಗ ಹಾಕೋಬೇಕು ಅಂತ ಗೊತ್ತಾಗಲ್ಲ ಸುಮ್ಮನೆ ಬ್ರೇಕ್ ಹಾಕ್ತಾರೆ ಹೆಂಗೆಂಗೋ ಓಡಿಸ್ತಾರೆ ಸ್ವಲ್ಪ ಜನ ಎಲ್ಲರೂ ಅಲ್ಲ ನನಗಿಂತ ಸಕ್ಕತ್ತಾಗಿ ಬೈಕ್ ಓಡಿಸೋ ಹುಡುಗಿದು ಇದ್ದಾರೆ ಓಲಾ ಗಾಡಿ ತೊಗೋಬೇಕು ಅಂದ್ರೂ ಗುರು ಹೆವಿ ಪ್ರಾಸೆಸ್ ಇದೆ ಪ್ರಾಸೆಸ್ ಮೇಲೆ ಪ್ರಾಸೆಸ್ ಇದೆ ಏನೇನೋ ತಲೆನೋವೆಲ್ಲ ಇದೆ ಗುರು ಯಪ್ಪ ಮೊದಲೆಲ್ಲ ಬಂದ್ಬಿಟ್ಟು ಓಲಾ ಮನೆ ಹತ್ರನೇ ತಂದುಕೊಡ್ತಾ ಇದ್ದು ಒಂದು ಕಂಟೈನರಲ್ಲಿ ಇವಾಗ ಬಂದ್ಬಿಟ್ಟು ನಾವು ಬೇಕಾ ಶೋರೂಮಲ್ಲೇ ಇಸ್ಕೋಬೋದು ಯಾಕಂದರೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಎಲ್ಲ ಓಪನ್ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ ಎಷ್ಟೊಂದು ಏರಿಯಾಗೆ ನಕ್ನಾಕಿವೆ ಫುಲ್ ಕಾಂಪಿಟೇಷನ್ ಅಂದ್ಕೊಳ್ಳಿ ಸೊ ಆ ರೇಂಜಿಗೆ ಮಾಡೋರೆ ಸೊ ಅಲ್ಲೇ ಬೇಕಾ ಹೋಗಿ ನಾವು ಡೆಲಿವರಿ ತೊಗೋಬೋದು ಅಲ್ಲಿ ತೊಗೊಂಡ್ರೆ ಫ್ರೀ ನಾವೇನಾದರೂ ಮನೆ ಹತ್ರನೇ ತರಿಸ್ಕೋತೀವಿ ಅಂದರೆ 1000 rupees ಏನೋ ಆಗುತ್ತೆ ಫಸ್ಟ್ ಎಲ್ಲ ನೋಡಿದಾಗ ಟ್ರಯಾಂಪ್ ಎಲ್ಲ ಕೊಡ್ತಾ ಇದ್ವು ಅದು ಒಂದು ಫೀಲ್ ಇತ್ತು ನನಗೊಂದು ಯಾವುದಾದ್ರೂ ಒಂದು ಗಾಡಿ ಹತ್ರ ನೋಡಬೇಕು ಅಂತ ಅದಕ್ಕೆ ಇವಳಿಗೆ ಹೇಳಿಬಿಟ್ಟೆ ಇಲ್ಲಮ್ಮ ನೀನು ಮನೆ ಹತ್ರ ತರಿಸ್ಕೋ ಗಾಡಿ 1000 extra ಆಗಲಿ ಪರವಾಗಿಲ್ಲ ಏನಾಗಲ್ಲ ಅಂದ್ಬಿಟ್ಟು ಈಗ ಮನೆ ಹತ್ರ ಗಾಡಿ ತರಿಸ್ಕೋತಾ ಇದ್ದೀವಿ ದೀಪದು ಇದು ಫಸ್ಟ್ ಗಾಡಿ ಫುಲ್ ಜೋಶಲ್ಲಿದ್ದಾಳೆ ಫಸ್ಟು ಅವಳು ಕಾಸಲ್ಲಿ ಅವಳು ತೊಗೋತಿರೋದು ಅದಕ್ಕಿಂತ ಮುಂಚೆ ಎಲ್ಲ ಬೇರೆ ಗಾಡಿಯೆಲ್ಲ ಇತ್ತು ಅದರಿಂದ ಫುಲ್ ಎಕ್ಸೈಟ್ಮೆಂಟಲ್ಲಿ ಅವಳು ಬೇಗಪ್ಪ 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 ಅಂತ ಸೊ ಹೋಗೋಣ ಹಂಗೆ ಪರಿಚಯ ಮಾಡಿಸ್ತೀನಿ ಫಸ್ಟ್ ಡೆಬ್ಯೂ ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲೋಗ್ಬಿಟ್ಟು ಡೈರೆಕ್ಟ್ ಹಂಗೆ ಸಿಗೋಣ ಬನ್ನಿ ಡೆಲಿವರಿ ಟೈಮಲ್ಲಿ ಹಲೋ ಎಸ್ಕ್ಯೂಸ್ ಮೀ ವೆಲ್ಕಮ್ ಟು ಅವರ್ ವ್ಲಾಗ್ ಹಲೋ ಹೇಳೆಲ್ಲರಿಗೂ ಇವರೇ ದೀಪಿಕಾ ಅಂತ ಮೇಕಪ್ ಆರ್ಟಿಸ್ಟು ಅದಕ್ಕೆ ಮಕ್ಕದ ಮೇಲೆ ಫುಲ್ ಬುದಿ ಬುದಿ ಓಕೆ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಓಲಾ S1 Pro ಏನಕ್ಕೆ ತೊಗೊಂಡಿದ್ದೆ ಎಲೆಕ್ಟ್ರಿಕು ಫಸ್ಟ್ ಗಾಡಿ ಫುಲ್ ಎಕ್ಸೈಟ್ಮೆಂಟಾ ಫಸ್ಟ್ ಬಾ ಹೋಗ್ಬಿಡೋಣ ನಾವೇ ಹೋಮ್ ಡೆಲಿವರಿ ತೊಗೋತಿರೋದು 1000 rupees ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅವ್ರೇನು ಕೊಡ್ತಾ ಇಲ್ಲ ತಂದು ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಆಮೇಲೆ ಮಿಕ್ಕಿದ್ದೆಲ್ಲ ಮಾತಾಡೋಣ ಇಲ್ಲೇ ಎಲ್ಲೋ ಇದೆ ಓಲಾ ಹೇ ಅದೇ ಅಲ್ವಾ TCI ಸೊ ಇದೇ ಸ್ಟುಡಿಯೋ ಇಲ್ಲಿ ಮುಂದೆ ಹಾಕೋಣ ಇರಪ್ಪ ಸೈಡ್ ಸ್ಟ್ಯಾಂಡ್ ಹಾಕಿದ್ವೆ
ನಮ್ಮ ಪೊಲಿಟಿಷಿಯನ್ಸ್ ಹಾಕ್ಸಿದ್ರು ಟಾರ್ಗೆ ಕಿತ್ಕೊ ಬಂದ್ಬಿಡುತ್ತೆ. ಸೆಂಟ್ರ್ ಹಾಕನ ಸುಮ್ಮನೆ ಹಾಕಿ. ಫೈನಲಿ ಇವಾಗ ಗಾಡಿ ಈಸಿಯರ್. ಏಯ್ ಮೇಕಪ್ ಆರ್ಟಿಸ್ಟ್ ನೀನು, ಹಂಗೆ ಕಾಣಿಸ್ಬೇಕು. ಫಸ್ಟ್ ಟೈಮ್ ಮೇಕಪ್ ಮಾಡಿದ್ಯಾ? ಹೋಗ್ಲಿ. ಹಾ ಇಳಿಸಿ. ಇದೆ ಅನ್ಸುತ್ತೆ ನಿಂದು. ಎಷ್ಟು ಗಾಡಿ ತುಂಬುತ್ತಿದ್ವಿ ಅಲ್ಲಿ? ಫೈವ್. ವಾವ್. ಬಟ್ಟೆ ಅರಿಯುವ ಸಮಯ. ಏ ಆಚೆ ಕಡೆ ಇಟ್ಟಿರ್ತಾರಲ್ಲ ಅವಾಗ ಆಗಿರುತ್ತೆ. ಕಾಗೆ ಪಿ ಅಲ್ಲ ಅದು, ಪಾರಿವಾಳದ್ದು. ಕಕ್ಕ ನೋಡೋದು ಕಂಡಿಡಿಯಾಗಿ ಬರಲ್ಲ. ಫುಲ್ ಸಾಕಾಗಿದೆ ಅಲ್ಲ, ಪ್ರೀಮಿಯಂ ಆಗಿದೆ ಗಾಡಿ. ಇದಕ್ಕೆ ಪಾಸ್ವರ್ಡ್ ಆಲ್ರೆಡಿ ಸೆಟ್ ಮಾಡಿದಿರಾ ನೀವು? ಏನು ಸದ್ಯಕ್ಕೆ ಜೀರೋಸ್ ಇದೆ. ಎಲ್ಲ ಎಲ್ಲ ಸಿದೋನ ಚೇಂಜ್ ಮಾಡಿ ಹೇಳ್ಕೊಡ್ತೀನಿ. ಹಾ ಇದು ರೀಸೆಟ್ ಆಯ್ತು. ಓಕೆ ಇಲ್ಲಿ ಮೇಲೆ ಹಾಕ್ಬಿಡಿ ಇನ್ನ. ಓಕೆ ನಿಮ್ಮ ಎರಡು ಹೆಲ್ಮೆಟ್, ಒಂದು ಚಾರ್ಜರು, ಒಂದು ಮೆಡಿ ಕಿಟ್ಟು, ಒಂದು ಟೂಲ್ ಕಿಟ್ಟು ಎಲ್ಲ ಇದರಲ್ಲೇ ಇರುತ್ತಾ? ಅಷ್ಟೊಂದು ಜಾಗ ಇದೆಯಾ? ಚಾರ್ಜರು, ಒಂದು ಮೆಡಿ ಕಿಟ್ಟು, ಒಂದು ಟೂಲ್ ಕಿಟ್ಟು, ಎರಡು ಹೆಲ್ಮೆಟ್. ಓಕೆ ಚಾರ್ಜಿಗೆ ಹಾಕ್ಬೇಕಂದ್ರೆ ಫುಲ್ ಅದು ಪ್ಲಾಸ್ಟಿಕ್ ಕವರ್ ರಿಮೂವ್ ಮಾಡಿ ಹಾಕಿ. ಹಾಂ ಓಕೆ ಸರಿಗಿದೆ ಚಾರ್ಜರು. ಎಂಆರ್ಪಿನೂ ಸರಿಗಿದೆ, 15,000. ಹೌದಾ? ಇದರಲ್ಲೇ ಹುಡುಕೊಂಬೋದು ನೋಡು, ಏನು ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಬೇತದಲ್ಲೂ ಇದೆಯಾ? ಹಾಂ ನಾನು ಹುಡುಕಲ್ಲ ಅಷ್ಟೇ. ಪಾರ್ಕಿಂಗ್ ಲೈಟ್ಸು ಪಾರ್ಕ್ ಮಾಡಿ ಹೋಗ್ತೀವಲ್ಲ ಅವಾಗ. ಡೇ ಟೂ, ಡೇ ತ್ರೀ, ಡೇ ಫೋರ್. ಸೊ ನೋಡೋದಲ್ಲ ಗಾಡಿ ಡೆಲಿವರಿನ. ಇದೇ ಗಾಡಿ ಓಲಾ S1 Pro 2023. ಪ್ರೀವಿಯಸ್ ಓಲಾ ಇತ್ತು ಗೊತ್ತಾ, ಲೈಕ್ 2022 ಇಲ್ಲ ಲಾಂಚ್ ಆದಾಗ ಓಲಾ ಇತ್ತು ಗೊತ್ತಾ, ಅದಕ್ಕಿಂತ ಇದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ಹೋಗ್ತಾ ಹೇಳ್ತೀನಿ. ಜಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ನಾನು ಓಲಾ ಏನಕ್ಕೆ ತೊಗೊಂಡೆ, ಏತರ್ ಬಿಟ್ಟು, ಆ್ಯಸ್ ಅ ಏತರ್ ಓನರ್ ನಾನು ಓಲಾನ ಏನಕ್ಕೆ ತೊಗೊಂಡಪ್ಪ ಅಂದರೆ, ಲೈಕ್ ಏತರ್ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಒಂದು ರೇಂಜ್ ಎಲ್ಲ ತುಂಬಾ ಕಮ್ಮಿ ಅನಿಸ್ತು. ಲೈಕ್ ನಾನು ಜಾಸ್ತಿ ಓಡಾಡ್ತೀನಿ, ದಿನಕ್ಕೆ ಒಂದು 100 kilometers ಎಲ್ಲ ಓಡಾಡ್ತೀನಿ ಅಂದಾಗ ಒಂದು 2 ಸಲ ಚಾರ್ಜ್ ಹಾಕಬೇಕು. ಸೊ ಅದ್ರ ಬದಲು ಓಲಾ ತೊಗೊಂಡ್ರೆ ಬೆಸ್ಟ್, ಯಾಕಂದರೆ 135 kilometers ಅಂತ ಬಂದೇ ಬರುತ್ತೆ. ಸೊ ಇಲ್ಲಿ 135 ಅಂತ ತೋರಿಸುತ್ತೆ, ನಿಮಗೆ ಇಕೋ ಮೋಡಲ್ಲಿ 170 kilometers ಎಲ್ಲ ಬರುತ್ತೆ. ಬೆಸ್ಟ್ ಅಂತಲೇ ಹೇಳ್ಬೋದು, ಲೈಕ್ ಸಿಟಿಲೆಲ್ಲ ಓಡಾಡ್ತೀವಿ, ದಿನಕ್ಕೆ ಜಾಸ್ತಿ ಓಡಾಡ್ತೀನಿ ಅಂದರೆ. ಸೊ ಯಾಕಂದರೆ ಎಷ್ಟೋ ಜನ ಓಲಾ ಓನರ್ಸು ತೊಗೊಂಡಿರೋ ರೀಸನ್ನೇ ಅದು, ಅದು ಬಿಟ್ಟರೆ ಇನ್ನೇನು ಇಲ್ಲ. ಓಲಾದಲ್ಲಿ ಬಿಲ್ಡ್ ಕ್ವಾಲಿಟಿ ಅಷ್ಟಕ್ಕೆ ಅಷ್ಟೇ ಇದೆ, ಯಾಕಂದರೆ ಗಾಡಿ ತೊಗೊಂಡು ಒಂದು ವಾರ ಆಗಿದೆ. ಸೊ ನೋಡ್ತಾ ಇವಲ್ಲ, ಯಾಕಂದರೆ ಈ ಥರ ಸಸ್ಪೆನ್ಷನ್ನು ಇಲ್ಲ ಗಾಡಿ ಡಿಸೈನು ಇವೆಲ್ಲ ಫಸ್ಟ್ ಟೈಮ್ ಇಂಡಿಯನ್ ಮಾರ್ಕೆಟ್ಗೆ. ನಾರ್ಮಲ್ ನೀವು ಏತರ್ ನೋಡ್ಬೋದು, ಏತರ್ ಬಂದು ಕಂಪ್ಲೀಟಾಗಿ ಒಂಥರ ಡಿಫ್ರೆಂಟ್ ಆಗಿದೆ, ಅದು ನಾರ್ಮಲಾಗಿ ಎಷ್ಟೊಂದು ನನಗೆ ಅಭ್ಯಾಸ ಆಗಿದೆ. ಬಟ್ ಓಲಾ ಬಂದು ಒಂಥರ ಆ ಸಸ್ಪೆನ್ಷನ್, ಫ್ರಂಟ್ ಸಸ್ಪೆನ್ಷನು ಮತ್ತು ರೇರ್ ಸಸ್ಪೆನ್ಷನ್ ಎಲ್ಲ ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ. ಸೊ ಆದ್ದರಿಂದ ಇದಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ, ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು ಗಾಡಿ ತೊಗೊಂಡು ಇಷ್ಟು ದಿನದಲ್ಲಿ. ಬಟ್ ಇಟ್ಸ್ ಓಕೆ, ಲೈಕ್ ನೀವು ಅಭ್ಯಾಸ ಆಗಬೇಕು ಗಾಡಿಗೆ, ಲೈಕ್ ನಿಮ್ಗೆ ಅದು ಸೆಟ್ ಆಗಬೇಕು ಗಾಡಿ, ಆವಾಗ ನಿಮ್ಗೆ ಓಡಿಸೋದೆಲ್ಲ ಗೊತ್ತಾಗುತ್ತೆ. ನಾರ್ಮಲ್ ಗಾಡಿ ಥರ ಫುಲ್ ಸ್ಪೀಡಾಗಿ ಉಚ್ಚತಾ ಇದ್ದಾವೆ, ಪಾರ್ಟ್ಸ್ಗಳೆಲ್ಲ ಕೈಗೆ ಬಂದುಬಿಡುತ್ತೆ. ಈ ಗಾಡಿನ ಓಡಿಸಿ ಅಭ್ಯಾಸ ಮಾಡಿಕೊಂಡ್ರೆ ಗಾಡಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಅದೇ ಏತರ ಥರ ನಿಮಗೆ 85 ತೋರಿಸ್ಬಿಟ್ಟು ಲೈಕ್ 80 to 80 ಆ ಥರ ರೇಂಜ್ ಬರುತ್ತೆ. ಇದ್ರಲ್ಲಿ ಹಂಗಲ್ಲ, ಲೈಕ್ ನಿಮಗೆ 135 ಅಂದರೆ ಕರೆಕ್ಟಾಗಿ 135 ಬರ್ತಾ ಇದೆ. ನಾವು ಯೂಸ್ ಮಾಡಿದ್ದೀವಿ ಆಲ್ರೆಡಿ, 500 kilometers ಓಡಿಸ್ಬಿಟ್ಟಿದ್ದೀವಿ. ಸೊ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ಬಟ್ ಬಿಲ್ಡ್ ಕ್ವಾಲಿಟಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಿರೋದು ಇಲ್ಲ, ಇನ್ನು ನಾವು ಅಡ್ಜಸ್ಟ್ ಆಗಬೇಕು ಈ ಗಾಡಿಗೆ. ಯಾಕಂದ್ರೆ ನಾನು ಏತರನ್ನ ರಫ್ ಆ್ಯಂಡ್ ಡಫಲ್ ಎಲ್ಲ ಓಡಿಸ್ತೀನಿ, ಈ ಗಾಡಿಗೆ ಏನೂ ಆಗಲ್ಲ, ಯಾಕಂದರೆ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಕ್ವಾಲಿಟಿ ಇದೆ. ಸೊ ಇದರಲ್ಲೂ ಹಂಗೆ ಅಂದ್ಕೊಂಡು ಓಡಿಸಿದಾಗ ಅನಿಸುತ್ತೆ ಇಲ್ಲ, ಒಂದು ಸ್ವಲ್ಪ ನಿಧಾನಕ್ಕೆ ಹೋಗಬೇಕು, ಒಂದು ಸ್ವಲ್ಪ ಈ ಗಾಡಿಗೆ ನಾವು ಯೂಸ್ ಆಗಬೇಕು ಅಂತ. ಅದು ಬಿಟ್ಟರೆ ಗಾಡೀಲಿ ಬೂಟ್ ಸ್ಪೇಸ್ ನೋಡ್ಬೋದು, ನಿಮಗೆ ಚಾರ್ಜಿಂಗ್, USB ಚಾರ್ಜಿಂಗ್ ಎಲ್ಲ ಸಿಗುತ್ತೆ, ಏತರಲ್ಲಿ ಅದೆಲ್ಲ ಸಿಗಲ್ಲ. ಆ್ಯಕ್ಚುಲಾಗಿ ಒಂದು ಎಲೆಕ್ಟ್ರಿಕ್ ಗಾಡಿ ಅಂದಮೇಲೆ ನಾರ್ಮಲ್ ಯಾವುದೇ ಒಪ್ಪೇಡ್ ಅಂದಮೇಲೆ ನಮಗೊಂದು USB ಚಾರ್ಜರ್ ಎಲ್ಲ ಇರಬೇಕು. ಫೋನ್ ಹೋಲ್ಡ್ ನೋಡಿ, ಇಲ್ಲಿ ಫೋನ್ ಎಲ್ಲ ಇಟ್ಕೋಬೋದು, ಇಲ್ಲ ಸಡನ್ನಾಗಿ ಏನಾದರೂ ಹಿಂಗೆ ಇಡತ್ತರ ಅವೆಲ್ಲ ಇರುತ್ತೆ. ಆಮೇಲೆ ಇಲ್ಲಿ ಹುಕ್ ಇದೆಯಲ್ಲ, ಇದು ಈ ಥರ ಎಲ್ಲ ನಮಗೆ ಏತರಲ್ಲಿ ಸಿಗಲ್ಲ. ಏತರಲ್ಲಿ ಅದೇ ಸ್ಪ್ರಿಂಗ್ ಥರ ಇದೆಯಲ್ಲ, ಆ ಸ್ಪ್ರಿಂಗ್ ಯಾವಾಗ ಬೇಕಾದರೂ ಕಟ್ ಆಗ್ಬೋದು. ಸೊ ಇದಂತ ಚೆನ್ನಾಗಿದೆ. ಆಮೇಲೆ ಹಿಂದೆಗಡೆ ಬೂಟ್ ಸ್ಪೇಸ್ ನೋಡ್ಬೋದು ನೀವು ಎಷ್ಟಿದೆ ಅಂತ. ಇಲ್ಲಿ ನೋಡ್ಬೋದು ನೋಡಿ, ನಾರ್ಮಲಾಗಿ 2 helmet ಇಡ್ಬೋದು, ಒಂದು ಹೆಲ್ಮೆಟ್ ಅವ್ರದೇ ಕೊಡ್ತಾರೆ, ಇನ್ನೊಂದು ಹೆಲ್ಮೆಟು ಕೊಡ್ತಾರೆ, ಅದು ಇಡ್ಬೋದು. ಇಲ್ಲಾಂದರೆ ಇದು ತೆಗಿತೀವಿ ಅಂದ್ರೂ ಎಷ್ಟು ಸ್ಪೇಸ್ ಇದೆ ನೋಡಿ, ಆರಾಮಾಗಿ ಒಂದು ಚೂರು ಲಗೇಜ್ ಎಲ್ಲ ಹಾಕ್ಕೊಂಡು ಹೋಗೋಷ್ಟು ಇದೆ. ಸೊ ತುಂಬಾ ಚೆನ್ನಾಗಿದೆ, ಈ ಒಂದು ರೀಸನ್ಗೆ ತೊಗೋಬೋದು. ಅದು ಬಿಟ್ಟರೆ ಇನ್ನೊಂದು ಸ್ಮಾಲ್ ಡಿಸ್ಅಡ್ವಾಂಟೇಜ್ ಅಂದರೆ ಇದು ಕೀ ಇಲ್ಲ, ಕೀ ಒಂದು ಇದ್ದಿದ್ರೆ ಚೆನ್ನಾಗಿರೋದು, ಇಲ್ಲೇ ಪಾಸ್ವರ್ಡ್ ಹೊಡೆದು ಯೂಸ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಇಲ್ಲಿ ಇನ್ನೊಂದು ಹೊಸ ಹೊಸ ಫೀಚರ್ಸ್ ಎಲ್ಲ ಇದೆ, ಇಲ್ಲಿ ತೋರಿಸ್ತೀನಿ ಯಾವ್ಯಾವ ಥರ ಅಂತ. ಇದು ಪಾರ್ಕಿಂಗ್ ಮೋಡು ನೋಡಿ, ಹಿಂಗಂದರೆ ನಿಮಗೆ ಲೊಕೇಶನ್ ಸಿಗುತ್ತೆ, GPS ಎಲ್ಲಾದರೂ ಹೋಗಬೇಕು ಅಂದರೆ ಯೂಸ್ ಮಾಡ್ಬೋದು. ಏತರ್ಗಿನ ಆ್ಯಕ್ಯುರೇಟ್ ಆಗಿದೆ, ಯಾಕಂದರೆ ಇದು ಮ್ಯಾಪ್ ಮೈ ಇಂಡಿಯಾಯಿಂದ ಮಾಡಿರೋದು, ಅಂದರೆ ಐಫೋನ್ಗೆಲ್ಲ ಇದೇ ಯೂಸ್ ಮಾಡೋದು. ಆಮೇಲೆ ಸೌಂಡ್ ಸೆಟ್ಟಿಂಗ್ಸು, ಬ್ರೈಟ್ನೆಸ್ಸು, ಅದು ಇದು ಎಲ್ಲ ಬರುತ್ತೆ. ಗಾಡಿ ಓಡಿಸ್ಬೇಕಾದ್ರೆ ಸೌಂಡ್ ಬೇಕು ಅಂದರೆ ಇದು ಬರುತ್ತೆ.
ಆಮೇಲೆ ನಿಮಗೆ ವೈಫೈ ಸಹ ಕನೆಕ್ಟ್ ಮಾಡ್ಕೋಬೋದು, ಬ್ಲೂಟೂತ್ ಇದೆ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಸಾಂಗ್ ಪ್ಲೇ ಮಾಡ್ಬೋದು. ಆಮೇಲೆ ಥೀಮ್ಸು, ಸೇಫ್ಟಿ ಅವೆಲ್ಲ ಇದೆ. ಕಾಲ್ ಬಂತು ಅಂದರೆ ಕಾಲು ಎಲ್ಲ ಇದರಲ್ಲೇ ತೋರಿಸುತ್ತೆ ಯಾರು ಕಾಲ್ ಬಂತು ಏನು ಕತೆ ಅಂತ. ಹ್ಯಾಲೋ ಲ್ಯಾಂಪ್ ಬೇಕು ಅಂದರೆ ನೀವು ಪಾರ್ಕಿಂಗ್ ಮಾಡಿ ಮುಂದೆ ಹೋದಾಗ ಲೈಟ್ ಬರುತ್ತೆ. ಸೇಫ್ಟಿ ಲೈಟ್ಸ್ ಅಂದರೆ ಈ ಎರಡು ಕಡೆ ಪಾರ್ಕಿಂಗ್ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗುತ್ತೆ. ಆಮೇಲೆ ರೈಡಿಂಗಲ್ಲೂ ನೋಡ್ಬೋದು, ಇದೊಂಥರ ಸಖತ್ ಅಂತಲೇ ಹೇಳ್ಬೋದು. ಈ ಫೀಚರು ರೀಜನ್ರೇಟ್ ಅಂತ ಬರುತ್ತೆ ನೋಡಿ, ಈ ಫೀಚರ್ ಬಂದು ತುಂಬಾ ಸಖತ್ತಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಹೈ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಲೈಕ್ ಮ್ಯಾಕ್ಸಿಮಮ್ ಅದೇ ರೀಜನ್ ಆಗುತ್ತೆ, ಲೋ ಅಂತಿಟ್ಟರೆ ಮಿನಿಮಮ್ ರೀಜನ್ ಆಗುತ್ತೆ. ಮಿನಿಮಮ್ ರೀಜನ್ ಅಂದಾಗ ಬ್ರೇಕ್ ನಾವೇ ಜಾಸ್ತಿ ಮಾಡಬೇಕು, ಬ್ರೇಕಿಂಗ್ಸೇ ಇದು ಯೂಸ್ ಮಾಡಬೇಕು. ಡಿಫಾಲ್ಟ್ ಅಂದರೆ ಅದಾಗದೇ ಇದಾಗುತ್ತೆ, ಲೈಕ್ ನಾವು ಹೆಂಗೆ ಓಡಿಸ್ತೀವಿ ಆ ಥರ. ಆಮೇಲೆ ಇದರಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಇದೆ, ಅದು ಆ್ಯಕ್ಚುಲಿ ಇವಾಗ ಏ ಥರದಲ್ಲಿ ಇದೆ ಅಂದರೆ ಲೈಕ್ ನೀವು ಎರಡು ಬ್ರೇಕ್ನ ಹಿಡ್ಕೊಂಡು ಅಪ್ಪಲ್ಲೆಲ್ಲ ನಿಂತ್ಕೊಳ್ಳೋದು ಬೇಡ, ಒಂದ್ಸಲಿ ಇದು ಮಾಡಿದ್ರೆ ಅದೇ ನಿಂತ್ಕೊಳ್ಳುತ್ತೆ ಅಪ್ಪಲ್ಲೆಲ್ಲ. ಸೊ ಅದೊಂದು ಫೀಚರು, ಕಮಿಂಗ್ ಸೂನ್ ಅಂತ ಇಲ್ಲೇ ಇದೆ ನೋಡಿ. ಅದು ಬಿಟ್ಟರೆ ಇನ್ನೊಂದು ಯಾವುದೂ ಇಲ್ಲ. ಮತ್ತು ವೆಕೇಷನ್ ಮೋಡ್ ಅಂತ ಇದೆ ಬ್ಯಾಟ್ರಿಲಿ, ವೆಕೇಷನ್ ಮೋಡಲ್ಲಿ ನೀವು ಯಾವ ವೆಕೇಷನ್ಗೆ ಹೋದಾಗ ವೆಕೇಷನ್ ಹಾಕೋಬೋದು, ಅದೇ ಏತದಲ್ಲಿ ಇನ್ಕಾಗ್ನೇಟೋ ಮೋಡ್ ಅಂತಿದೆಯಲ್ಲ ಆ ಥರ. ಆಮೇಲೆ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು ಅಂದರೆ ಇಲ್ಲ ಪಾಸ್ವರ್ಡ್ ಏನು ಅಂತ ಹಾಕೊಳ್ಳೋದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಹಾಕ್ಬೋದು. ಸಿಸ್ಟಮ್ ಏನೋ ಅಪ್ಡೇಟ್ ಬಂತು ಅಂದರೆ OS ಅಪ್ಡೇಟ್ ಎಲ್ಲ ಇಲ್ಲಿ ತೋರಿಸುತ್ತೆ. ಈಗ ಸದ್ಯಕ್ಕೆ OS 3 ಓಡ್ತಾ ಇದೆ, ಯಾವುದಾದ್ರು ಹೊಸದು ಬಂತು OS 4 ಏನೋ ಬಂದಿದೆ ಅಂತ ಹೇಳ್ತಾ ಇದ್ವು, ಬಟ್ ಇನ್ನೂ ಹೊಸ ಗಾಡಿ ಅಲ್ವಾ ಅದಕ್ಕೆ ಅದಕ್ಕೆ ಕೊಟ್ಟಿಲ್ಲ ಅಂದ್ಕೋತೀನಿ. ಅದು ಬಿಟ್ಟರೆ ಅಬೌಟು ಇಲ್ಲಿ ನೋಡ್ಬೋದು 88% ಇದೆ, ಹಿಂಗೆ ಓಡೋದು ನೋಡಿ 120 kilometers, ಬೆಸ್ಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ಏನಪ್ಪ ಅಂದರೆ ಡಿಸ್ಪ್ಲೇ ಹೋದಾಗ ಇಲ್ಲಿ ನಿಮಗೆ ಥೀಮ್ ಕಾಣಿಸುತ್ತೆ, ಅದೆಲ್ಲ ಆದಮೇಲೆ ಇದಪ್ಪ ಮೂಡ್ ಅಂತ ಇದೆ ನೋಡಿ, ಎಕ್ಲಿಪ್ಸ್ ಮೋಡು ಇಲ್ಲಿ ನೋಡಿ. ಈ ಥರ ಯಾವ ಥೀಮ್ ಬೇಕು ನಮ್ಮ ಸ್ಪೀಡೋಮೀಟ್ರಿಗೆ ಅವೆಲ್ಲ ಇದು ಮಾಡ್ಕೋಬೋದು, ಒಂದು ಸಕ್ಕತ್ ಅಂತಲೇ ಹೇಳ್ಬೋದು. ಈ ಫೀಚರ್ಸ್ ಎಲ್ಲ ನಂಗೆ ಇಷ್ಟ ಆಯಿತು ಓಲಾದಲ್ಲಿ. ಸೊ ಅದು ಬಿಟ್ಟರೆ ಇಲ್ಲಿ ನಿಮಗೆ ಗಾಡಿ ಆನ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ಪವರ್ ಬಟನ್ ಇದೆ, ಮೋಡ್ ಚೇಂಜ್ ಮಾಡ್ಕೊಳ್ಳೋ ಬಟನ್ನು, ಇದು ಸೌಂಡ್ ಜಾಸ್ತಿ ಕಮ್ಮಿ, ಮತ್ತು ಸಾಂಗ್ ಪ್ಲೇ ಮಾಡೋದು ಆಫ್ ಮಾಡೋದು. ಮತ್ತು ಇಲ್ಲಿ ರಿವರ್ಸ್ ಮೋಡು, ಇಲ್ಲಿ ಹೈ ಬೀಮು, ಇಂಡಿಕೇಟ್ರು, ಹಾರನ್ನು ಇವೆಲ್ಲ ಇಲ್ಲೇ ಇದೆ. ಸೊ ಇಷ್ಟು ಫೀಚರ್ಸು ಇದರಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ನಿಮಗೆ ನಾರ್ಮಲಾಗಿ ಮಿಡಲ್ ಕ್ಲಾಸ್ ಅವರೆಲ್ಲ ಓಡಿಸ್ತೀರಾ ಅಂದರೆ ಈ ಥರ ಹಂಪ್ ಇತ್ತು ಅಂದರೆ ಲಗೇಜೆಲ್ಲ ಎತ್ಕೋಬೇಕು ಸ್ವಲ್ಪ ಕಷ್ಟ ಆಗುತ್ತೆ. ಏ ಥರ ಅದೊಂದು ಫ್ಲಾಟ್ ಇದೆಯಲ್ಲ ಅದು ಚೆನ್ನಾಗಿರುತ್ತೆ, ಏ ಥರ ಇಲ್ಲಿ ಆ್ಯಕ್ಟಿವ್ ಎಲ್ಲ ನೋಡಿರ್ಬೋದು ನೀವು. ಫ್ಲ್ಯಾಟ್ ಇರೋದೆಲ್ಲ ಯೂಸ್ ಆಗುತ್ತೆ, ಇದು ಹಂಪ್ ಬಂದುಬಿಟ್ರೆ ಇಲ್ಲಿ ಚಾಸಿ ಇರೋದೇ ಹಂಗೆ. ಸೊ ಇವ್ರು ಹಂಗೆ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಬಾಡಿನೂ. ಸೊ ಅದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್, ಯಾಕಂದರೆ ನೀವು ಫ್ಲ್ಯಾಟ್ ಆಗಿರೋ ಸೂಟ್ ಕೇಸು ಇಲ್ಲ ಸಿಲಿಂಡ್ರು ಅವೆಲ್ಲ ಏನೂ ತರೋಕ್ಕಾಗಲ್ಲ. ಆ್ಯಕ್ಚುಲಾಗಿ ನಾನು ಏತದಲ್ಲಿ ಸಿಲಿಂಡ್ರ್ ತರ್ತೀನಿ, ಇದರಲ್ಲಿ ಆಗಲ್ಲ ಅವೆಲ್ಲ ತರಕ್ಕೆ. ಮತ್ತು ಇಲ್ಲಿ ಸ್ಪೀಕರ್ಸ್ ಎಲ್ಲ ಇದೆ, ಇಲ್ಲಿ ಏನಾದರೂ ಪೌಚ್ ಅಂದರೆ ಸಡನ್ನಾಗಿ ಮೊಬೈಲ್ ಇಟ್ಕೋಬೋದು, ಇಲ್ಲ ಏನೋ ಕೀ ಅದು ಇದು ಏನಾದರೂ ಇಟ್ಕೋಬೋದು. ಮತ್ತು ಇದು ಸಖತ್ ಗ್ರಿಪ್ ಆಗಿದೆ, ತುಂಬಾ ವೆಯ್ಟ್ ತಡೆಯುತ್ತೆ ಇದು. ನೀವು ಮಧ್ಯರಾತ್ರಿ ಎದ್ದು ಯಾವಾಗನ 12 ಗಂಟೆಗೆ 1 ಗಂಟೆಗೆ ಕೊತ್ತಂಬರಿ ಸೊಪ್ಪು ತರಬೇಕು ಅಂದರೆ ಇಲ್ಲಿ ಸಿಕ್ಕಿಸ್ಬೋದು, ಓಕೆನಾ. ಆಮೇಲೆ ಸ್ಟ್ಯಾಂಡು ಚೆನ್ನಾಗಿದೆ, ಇಲ್ಲಿ ಸೆಂಟ್ರ್ ಸ್ಟ್ಯಾಂಡು ಬರುತ್ತೆ, ಆಕ್ಸೆಸರೀಸ್ ಹಾಕ್ಸ್ಕೋಬೋದು. ಇನ್ನು ನೆಕ್ಸ್ಟು ಫ್ಯೂಚರಲ್ಲಿ ಇದೇ ಓಲಾಗೆ ಆಕ್ಸೆಸರೀಸ್ ಎಲ್ಲ ಹಾಕ್ಸ್ತೀವಿ. ಸೊ ಅದು ಒಂದು ಕಂಪ್ಲೀಟ್ ಡೀಟೇಲ್ ವೀಡಿಯೋ ಮಾಡ್ತೀನಿ, ಆಕ್ಸೆಸರೀಸ್ ಯಾವ್ಯಾವ್ದು ಬರುತ್ತೆ ಅಂತ. ಅಂದರೆ ಹಿಂದೆ ಕಡೆ ಬ್ಯಾಕ್ ರೆಸ್ಟು, ಸೈಡಲ್ಲಿ ಗ್ರಿಲ್ಸು, ಆಮೇಲೆ ಫುಟ್ ರೆಸ್ಟು. ಇಲ್ಲಿ ನೋಡಿ ಲೇಡೀಸ್ಗೆ ಫುಟ್ ರೆಸ್ಟ್ ಇಲ್ಲ, ಇಲ್ಲಿ ಅವ್ರು ಹತ್ತಿ ಕುತ್ಕೊಳ್ಳೋದಕ್ಕೆ ಎಲ್ಲ ಯಾವುದು ಫುಟ್ ರೆಸ್ಟ್ ಇಲ್ಲ. ಸೊ ಅದನ್ನು ಹಾಕ್ಸ್ಬೋದು, ಅವೆಲ್ಲ ಆಫ್ಟರ್ ಮಾರ್ಕೆಟ್ ಬರುತ್ತೆ. ಆಮೇಲೆ ಸೆಂಟರ್ ಸ್ಟ್ಯಾಂಡು ಸಹ ಬರುತ್ತೆ, ಅವೆಲ್ಲ ಹಾಕಿಸ್ಕೋತೀನಿ. ಅದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಡೀಟೇಲ್ಡ್ ವೀಡಿಯೋ ಎಲ್ಲಿ ಸಿಗುತ್ತೆ, ಎಷ್ಟಾಗುತ್ತೆ ಎಲ್ಲ ಮಾಡ್ತೀನಿ. ಮತ್ತು ಮುಂದೆ ಸಸ್ಪೆನ್ಷನ್ ನೋಡ್ಬೋದು ನೀವು, ಸಸ್ಪೆನ್ಷನ್ ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಆಗಿದೆ. ಆಮೇಲೆ ಈ ಸಸ್ಪೆನ್ಷನ್ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ರೀಪ್ಲೇಸ್ಮೆಂಟ್ ಸಹ ಓಲಾದಲ್ಲಿ ಇದೆ, ಯಾಕಂದರೆ ಅದೊಂದು ಸ್ವಲ್ಪ ಆ ಸಸ್ಪೆನ್ಷನಲ್ಲಿ ಒಂದು ಸ್ವಲ್ಪ ಇದಿದೆ, ಪ್ರಾಬ್ಲಮ್ ಇದೆ, ಅದಕ್ಕೇ ಅವರು ರೀಪ್ಲೇಸ್ಮೆಂಟ್ ಇಟ್ಟಿದ್ದಾರೆ. ಯಾರಿಗಾದ್ರೂ ಏನೋ ಪ್ರಾಬ್ಲಮ್ ಆಗಿ ಹಾಳಾಯಿತು ಅಂದರೆ ಸಸ್ಪೆನ್ಷನ್ ರೀಪ್ಲೇಸ್ಮೆಂಟ್ ಇದೆ. ಅದು ಬಿಟ್ಟರೆ ಟೈರ್ಸು ಏತರ್ಕಿನ್ನ ಸ್ವಲ್ಪ ದಪ್ಪ ಇದೆ, ಒಂದೊಳ್ಳೆ ಗ್ರಿಪ್ ಅಂತಲೇ ಹೇಳ್ಬೋದು. ಗಾಡಿ ಕಂಪ್ಲೀಟ್ಲಿ ವೆಯ್ಟ್ಲೆಸ್ಸು, ಟ್ಯೂಬ್ಲೆಸ್ ಟೈರ್ಸ್ ಇದೆ ನೋಡ್ಬೋದು. ಇಲ್ಲಿ ಮುಂದೆ ಮ್ಯಾಟ್ ಎಲ್ಲ ಬರುತ್ತೆ, ಅವೆಲ್ಲ ಹಾಕ್ಸ್ಕೋಬೇಕು. ಇನ್ನು ಹೊಸ ಗಾಡಿ ಏನೂ ಹಾಕ್ಸಿಲ್ಲ, PPF ಕೋಟಿಂಗ್ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕಮೆಂಟ್ ಮಾಡಿ. ಒಂದು ಏತರ್ಗೂ ಮತ್ತು ಓಲಾದಕ್ಕೂ ಒಂದು ತುಂಬಾ ಡಿಫ್ರೆನ್ಸ್ ಅಂದರೆ ಮೇಜರಾಗಿ ಸೀಟು. ಇದು ನೋಡ್ಬೋದು ಎಷ್ಟು ಅಗಲ ಇದೆ ಅಂತ, ಬನ್ನಿ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ಅಗಲ ಇದೆ ಅಂತ. ಯಾರಾದ್ರೂ ಸ್ವಲ್ಪ ದಪ್ಪಗಿರೋ ಕುತ್ಕೋಬೇಕು ಅಂದ್ರೂ ಕಂಫರ್ಟ್ ಆಗಿರುತ್ತೆ. ಮತ್ತು ಸೀಟು ಅಷ್ಟೇ ನೋಡಿ ಎಷ್ಟು ಮೆತ್ತಗಿದೆ ಅಂತ. ಬಟ್ ಆ್ಯಕ್ಚುಲಾಗಿ ಏತರಲ್ಲಿ ಆ ಥರ ಇಲ್ಲ, ಏತರಲ್ಲಿ ಇದೆ ಲೈಕ್ ಇಷ್ಟೇ ಇಷ್ಟಿದೆ ಸೀಟು. ಸ್ವಲ್ಪ ದಪ್ಪಗಿರೋದು ಕುತ್ಕೋಬೇಕು ಅಂದರೆ, ಇಲ್ಲ ಸ್ವಲ್ಪ ಏಜ್ ಆಗಿರೋದು ಕುತ್ಕೋಬೇಕು ಅಂದರೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಬರುತ್ತೆ. ಬಟ್ ಇದರಲ್ಲಿ ಬ್ಯಾಕ್ ಪೇನ್ ಬರೋದೇ ಇಲ್ಲ, ಯಾಕಂದರೆ ರೈಡರಿಂದ ಹಿಡಿದು ಪಿಲಿಯನ್ಗೂ ಒಂದೇ ಥರ ಸೀಟ್ ಇದೆ. ಸೊ ಡಿಸೈನು ಅಷ್ಟೇ ಅಷ್ಟೇ ಚೆನ್ನಾಗಿದೆ, ಮೆತ್ತಗಿದೆ. ನೀವು ದಿನ ಎಲ್ಲ ಓಡಿಸ್ತೀನಿ ಅಂದರೆ ನಿಮ್ಗೆ ಬ್ಯಾಕ್ ಪೇನ್ ಎಲ್ಲ ಏನೂ ಬರೋದಿಲ್ಲ. ಇದು ಚಾರ್ಜ್ ಹಾಕ್ಬೇಕಂದ್ರೆ ನಿಮಗೆ 6 to 7 hours ತೊಗೊಳುತ್ತೆ. ನಾರ್ಮಲ್ ಕಂಪ್ನಿಯವರು 5 hours ಅಂತಾರೆ, ಬಟ್ 7 hours ಆರಾಮಾಗಿ ತೊಗೊಳುತ್ತೆ. ನೈಟೆಲ್ಲ ನಾನು ಚೆಕ್ ಮಾಡಿದ್ದೀನಿ, 100% ಚಾರ್ಜ್ ಆಗೋದಕ್ಕೆ 7 hours ಬೇಕೇ ಬೇಕು. ಸ್ಪೀಡಾಗಿ ಅಂತ ಚಾರ್ಜ್ ಆಗೋಲ್ಲ. ಆಮೇಲೆ ಇನ್ನೊಂದು ಏತರಿಗೂ ಓಲಾಗೂ ಡಿಫ್ರೆನ್ಸಲ್ಲಿ ಇದು ಆ್ಯಕ್ಚುಲಾಗಿ ಹಿಂಗೆ ಆಗ್ತದೆ, ಏತರಿಗೆಲ್ಲ ಡಿಫ್ರೆನ್ಸ್ ಅಂತಲೇ ಬರುತ್ತೆ, ಬಟ್ ಹಂಗಲ್ಲ. ಇದು ಡೆಲಿವರಿ ತೊಗೊಂಡಿದ್ದಕ್ಕೆ ಹೇಳ್ತಾ ಇದ್ದೆ ನಾನು. ಏತರಿಗೆ ಚಾರ್ಜಿಂಗ್ ಸ್ಟೇಷನ್ಸ್ ತುಂಬ ಇದೆ, ಬಟ್ ಓಲಾಗೆ ಹೈಪರ್ ಚಾರ್ಜರ್ ಇಲ್ಲವೇ ಇಲ್ಲ. ನಾನು ತುಂಬ ಚೆಕ್ ಮಾಡಿಬಿಟ್ಟೆ, ಒಂದೇ ಒಂದು ಕೋರಮಂಗಲಲ್ಲಿದೆ, ಆಮೇಲೆ ಇಂದ್ರನಗರದಲ್ಲೊಂದಿದೆ, ಅದರಲ್ಲಿ ವರ್ಕೇ ಆಗಲ್ಲ ಯಾವುದೂ. ಸೊ ಓಲಾ ಈ ಹೈಪರ್ ಚಾರ್ಜಿಂಗ್ನ ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ನನಗನ್ಸ್ತದೆ. ಓಲಾ ಓನರ್ಸ್ ನೀವು
ಯಾರಿಗೆ ಗೊತ್ತು ಓಲಾ ವಿಡಿಯೋಸು ರೀಚ್ ಆಗ್ಬೋದು. ಸೊ ಆದಷ್ಟು ಕಮೆಂಟ್ ಮಾಡಿ. ನನ್ನ ಪ್ರಕಾರ ಅದೊಂದು ಪ್ರಾಬ್ಲಮ್ಮು, ಯಾಕಂದರೆ ಹೊಸ ಗಾಡಿ ತೊಗೊಂಡು ಒಂದು ವಾರದಲ್ಲಿ ಇಷ್ಟು ಕಂಡು ಹಿಡಿದಿದ್ದೀನಿ. ಸೊ ನೀವು ಯಾರಾದರೂ ಓಲಾನ ಒಂದು 5-6 ತಿಂಗಳಿಂದ ಇಲ್ಲ ಒಂದು 1 ವರ್ಷದಿಂದ ಓಡಿಸಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಏನೋ ಇತ್ತು ಅಂದರೆ ಅದನ್ನ ಕಮೆಂಟ್ ಸೆಕ್ಷನ್ ಹಾಕಿ, ನನಗೂ ಯೂಸ್ ಆಗುತ್ತೆ. ಯಾಕಂದರೆ ಫ್ಯೂಚರ್ ಓಲಾ ಓಡಿಸ್ಬೇಕಾದ ನಮಗೂ ಐಡಿಯಾ ಬರುತ್ತೆ, ಕಂಪ್ನಿಯವ್ರು ಯಾರು ನೋಡಿದಾಗ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಏನೇನು ಚೇಂಜಸ್ ಮಾಡಬೇಕು ಅಂತ. ಸೊ ನೋಡೋದಲ್ಲ ಈ ಓಲಾ 2023 ಏನೇನಿದೆ ಅಂತ. ಓಲಾ 2022 ಮತ್ತು 2023ನ ಕಂಪೇರ್ ಮಾಡಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಲ್ ಮಾಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಸೊ ಸದ್ಯಕ್ಕೆ ಮೇನ್ ಥಿಂಗ್ಸ್ ಎಲ್ಲ ಇಷ್ಟೇ, ಲೈಕ್ ಏನೇನಿದೆ ಏನೇನು ಇಲ್ಲ ಅಂತ ಗಾಡೀಲಿ. ಏ ಥರ ಬಿಟ್ಟು ಓಲಾನ ಏನಕ್ಕೆ ತೊಗೊಂಡಿದ್ರೆ ಇದೇ ರೀಸನ್ನು, ಇಷ್ಟೊತ್ತು ನೋಡೋದಲ್ಲ ಅದೇ ರೀಸನ್ನು. ಸೊ ವೀಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ, ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗೋಣ. ಬಾಯ್.